ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ರಂಚ್ ಸಿಮ್ಯುಲೇಟರ್. ಓಕೆ ಗೈಸ್, ಲಾಸ್ಟ್ ಎಪಿಸೋಡಲ್ಲಿ ರಂಚ್ ಸಿಮ್ಯುಲೇಟರಲ್ಲಿ ನಾವು ಕೋಳಿಗೂಡನ್ನು ಮಾಡ್ತಾ ಇದ್ವಿ. ಓಕೆ, ಈ ಕೋಳಿಗೂಡು ನಿಮಗೆ ಲಾಸ್ಟ್ ಎಪಿಸೋಡ್ ನೋಡಿದ್ದೀರಾ ನೀವು ಕಂಪ್ಲೀಟಾಗಿ, ಹೀಗಿತ್ತು, ನಾವು ಏನೆಲ್ಲ ಮಾಡಲಿಕ್ಕೆ ಹೋಗ್ತಾ ಇದ್ವಿ, ಮತ್ತು ನೆಕ್ಸ್ಟ್ ನಾನು ಏನು ಮಾಡ್ತೇನಂತಲೂ ಕೂಡ ಹೇಳಿದ್ದೆ. ಎಸ್, ಸದ್ಯಕ್ಕೂ ನೋಡ್ಕೊಂಡು ನಾವು ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ಸೀದಾ ಬರ್ತಾ ಇದ್ದೇವೆ. ನಮಗೆ ಈ ಮನೆಯ ಒಂದು ಭಾಗನ ತೆಗಿಬೇಕಾಗಿದೆ. ಎಸ್, ಯಾಕಂತ ಹೇಳಿದರೆ ನಿಮಗೆ ಈ ಕೋಳಿಗೂಡಿಗೆ ಈ ಮನೆ ತುಂಬ ಅಡ್ಡ ಬರುತ್ತೆ, ಅಂದರೆ ನಮಗೊಂದು ಲೈನ್ ಒಂದು ನೇರ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಕೋಳಿಗೂಡನ್ನು ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಾಗನ ತೆಗಿತಾ ಇದ್ದಾವೆ. ಸಾರಿ, ಕೋಳಿಗೂಡಲ್ಲ, ಈ ಮನೆನ. ಎಸ್, ಈ ಮನೆ ತೆಗೆದು ಅಲ್ಲಿ ನಮಗೆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿ ಸ್ವಲ್ಪ ಮಟ್ಟಿಗೆ, ಜೊತೆಗೆ ಅಲ್ಲಿ ನಿಮಗೆ ಒಂದು ಲೈನಾಗಿ ನಾನು ಗೂಡನ್ನು ಮಾಡಬೇಕು. ಯಾವುದು? ಈ ಬೇಲಿನ ಹಾಕಬೇಕು. ಈ ಬೇಲಿನ ಹಾಕಿ ನಂತರ ಅಲ್ಲಿ ಕೋಳಿಗೆ ಕರೆಕ್ಟಾಗಿರೋ ಒಂದು ಸೆಟಪನ್ನು ಮಾಡಿಕೊಡಬೇಕು ನಾನು. ಓಕೆ, ಸದ್ಯಕ್ಕೆ ನೋಡಿಕೊಂಡು ಇಷ್ಟು ಜಾಗನ ನಾನು ಕಟ್ ಮಾಡಲೇಬೇಕು, ನನ್ನ ಹತ್ರ ಆಪ್ಷನ್ ಇಲ್ಲ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಗೊತ್ತಲ್ಲ. ಓಕೆ, ಇವಾಗ ನಾವು ಇಲ್ಲಿ ಕರೆಕ್ಟಾಗಿ ನಮಗೆ ಒಂದು ಲೈನನ್ನು ಎಳೆದು ಇದನ್ನು ಫಿನಿಷ್ ಮಾಡಿ ನಂತರ ನಮ್ಮ ಮನೆಯ ಕೆಲಸವನ್ನು ನೋಡಬಹುದು. ಓಕೆ, ಅದು ನಿಮ್ಗೆ ಇವತ್ತೇ ಗೊತ್ತಾಗುತ್ತೆ ಎಲ್ಲ ಎಪಿಸೋಡಲ್ಲಿ. ಸದ್ಯಕ್ಕೆ ನಮಗೆ ಕೋಳಿಯ ಫೋಕಸ್ ಜಾಸ್ತಿ ಇದೆ, ಯಾಕಂದರೆ ಈ ಕೋಳಿಗೆ ನಮಗೆ ಒಂದು ಏನು ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ನೋಡಿ, ಸ್ಟಾರ್ಟಿಂಗ್ ಸ್ಟೇಜಿಂದ ನಾವು ಕೋಳಿಯನ್ನೇ ಹಾಕುವಂಥದ್ದು ರಂಚಲ್ಲಿ. ಮತ್ತೆ ಮತ್ತೆ ಬೇರೆ ಬೇರೆ ಬರುತ್ತೆ, ಆದರೆ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ಕೋಳಿ ಮಾತ್ರ ಇರುತ್ತೆ, ಬರೀ ಮೊಟ್ಟೆ ಕೋಳಿ. ಈ ರಂಚ್ ಸ್ಟಾರ್ಟ್ ಆಗುವ ಟೈಮಲ್ಲಿ ನಮಗೆ ಅದೇ ಒಂದು ಲೈಫು ಈ ರಾಂಚಿಗೆ, ಮೇಯ್ನಾಗಿ ಬೇಸ್ ಬಂದು ಅದೇ. ಆದರೆ ನಾವೇ ಅದನ್ನು ಕರೆಕ್ಟಾಗಿ ನೋಡ್ತಾ ಇರೋದಿಲ್ಲ. ಫೈನಲಿ ನಾವು ಕೋಳಿಗೋಸ್ಕರ ಏನಾದರೂ ಮಾಡಬೇಕು ಅಂತೇಳಿ ಒಂದು ದೊಡ್ಡದಾಗಿ ಗೂಡನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾವೆ. ಈ ಫೇಲ್ಯೂರ್ ಕೂಡ ಇದೇ ಕೋಳಿಯಿಂದ ಆಗುತ್ತೆ, ಆಯಿತಾ? ಯಾಕಂತೇಳಿದರೆ ನಿಮಗೆ ಸುಮಾರು ಹಿಂದೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ, ಕೋಳಿಯಿಂದಾಗಿ ನಮ್ಮ ಇಡೀ ರಾಂಚ್ ಕ್ರ್ಯಾಶ್ ಆಗೋಗಿತ್ತು. ಓಕೆ, ಇದನ್ನು ಕೂಡ ನಾವು ಮರಿಬಾರ್ದು. ಯಾಕಂತೇಳಿದರೆ ಇದು ಒಂದು ರೀತಿ ತುಂಬ ಏನು ಈ ಗ್ರಾಫಿಕಲ್ ಟೆಕ್ಸ್ಚರ್ಸನ್ನು ತೊಗೊಳ್ಳುವಂಥ ಒಂದು ಈ ಏನು ವಿಷಯ. ಅದಕ್ಕೋಸ್ಕರ ನಾವು ಇವಾಗ ನೋಡಿಕೊಂಡೆ ಒಂದು ಕೋಳಿಗೆ ಕರೆಕ್ಟಾಗಿರೋ ವಿಷಯನ ಮಾಡಬೇಕು ಅಂತ ನಾನು ಲೇಟಾಗಿ ಅಂದ್ಕೊಂಡಿದ್ದೇನೆ. ನಿಜವಾಗಿ ಇದು ಯಾವತ್ತೂ ಅಂದ್ಕೊಳ್ಬೇಕಿತ್ತು, ತುಂಬ ಲೇಟಾಗಿ ಅಂದ್ಕೊಂಡಿದ್ದೇನೆ. ಓಕೆ, ನೋ ಪ್ರಾಬ್ಲಮ್. ಇವಾಗಲಾದರೂ ಸ್ವಲ್ಪ ಬೇಗ ಬೇಗ ಕೆಲಸ ಫಿನಿಷ್ ಮಾಡುವ, ನಮಗೆ ಕೋಳಿಗೂಡು ರೆಡಿಯಾಗೋಯಿತು. ಇವಾಗ ಏನಿದ್ರು ನಾವು ಅದಕ್ಕೆ ಏನು ಪ್ಲ್ಯಾಂಕ್ಸನ್ನು ಹಾಕುವಂಥದ್ದು. ಎಸ್, ಅದಕ್ಕೆ ನೋಡ್ಕೊಂಡು ನಮ್ಮ ಹತ್ರ ಪ್ಲ್ಯಾಂಕ್ಸ್ಗಳು ಇದೆಯಾ ಇಲ್ಲವೋ ಅಂತಲೂ ಗೊತ್ತಿಲ್ಲ, ಒಂದು ಮಟ್ಟಿಗೆ ಸಾಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಬೇಕು ಏನಪ್ಪ, ದನಗಳು ಹೊರಗಡೆ ಎಲ್ಲ ನೋಡ್ತಾ ಉಂಟು, ಈ ಹೊಸ ಗಾಡಿ ಆಚೆಚೆ ಓಡಾಡ್ತುಂಟಲ್ಲ, ಅದಕ್ಕೆ ನೋಡ್ತದೆ ಅನಿಸುತ್ತೆ. ಎಸ್, ಇಲ್ಲಿರುವ ಗ್ರಾಸನ್ನು ನಾವು ಫಸ್ಟ್ ಕಟ್ ಮಾಡಬೇಕು. ನಿಮ್ಗೆ ಗೊತ್ತಿರುತ್ತೆ ಈ ಗ್ರಾಸ್ಗಳಿಂದಾಗಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ನೋಡುವಂಥದ್ದು ಕ್ಲೀನಾಗಿ ಇರೋದಿಲ್ಲ ಇನ್ನೊಂದು ಸಮಸ್ಯೆ, ಮತ್ತು ಎಲ್ಲೆಲ್ಲಿ ಮೊಟ್ಟೆಗಳಿರುತ್ತೆ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಅದೊಂದು ಸಮಸ್ಯೆ, ಸುಮಾರು ಸಮಸ್ಯೆಗಳು ಬರುತ್ತೆ. ನಾವು ಈ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ರಾಂಚಲ್ಲಿ ನಾನು ಆದಷ್ಟು ಕಮ್ಮಿ ಮರಗಳನ್ನು ಕಟ್ ಮಾಡಿದ್ದೇನೆ. ನೋಡಿ, ನಮ್ಮ ಈ ಕೋಳಿಗೂಡು ಹತ್ರನ ಒಂದು ಮರ ಇದೆ, ಅದನ್ನು ಕಟ್ ಮಾಡೋದು ಬೇಡ ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಯಾಕಂಥೇಳಿದರೆ ಈ ಮರದಿಂದ ತುಂಬ ಒಂದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಯಾವ ನಮ್ಮ ಕೋಳಿಗೂಡು, ಮತ್ತು ನಿಮಗೆ ನೆರಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೋಳಿಗೂಡುಗಳಿಗೂ ಸ್ವಲ್ಪ ಕೋಳಿಗಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ನೆರಳುಗಳಲ್ಲಿದ್ದರೆ ಸ್ವಲ್ಪ ಅದಕ್ಕೂ ಕೂತ್ಕೊಳ್ಳೋದಕ್ಕೆ ಅದಕ್ಕೆ ತಗಬೇಕಾಗುತ್ತೆ. ಎಸ್, ಸದ್ಯಕ್ಕೆ ನೋಡ್ಕೊಂಡಿದ್ದೇನೆ ಫುಲ್ಲು ಗ್ರಾಸನ್ನು ಫಸ್ಟ್ ಕಟ್ ಮಾಡೋಣ. ನೋಡಿ, ಈ ಮರ ಇರೋದೇ ಒಂದು ಚಂದ, ಅದಕ್ಕೋಸ್ಕರ ನಾವು ಈ ಸುತ್ತಮುತ್ತ ಎಲ್ಲೂ ಮರಗಳನ್ನ ಕಟ್ ಮಾಡಿಲ್ಲ, ಮತ್ತು ಇದು ಬೆಳೆಯೋದು ಕೂಡ ಇಲ್ಲ ಆಯಿತಾ. ನಿಮಗೆ ಮುಂಚೆ ಎಲ್ಲ ರಾಂಚಲ್ಲಿ ಬೆಳೀತಾ ಇತ್ತು ಮರಗಳು, ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ನನಗೆ ಮರಗಳು ತುಂಬ ಕಮ್ಮಿ ಬೆಳೀತಾ ಇದೆ, ನಾವು ಕಟ್ ಮಾಡಿದ ಮೇಲೆ ಬೆಳೆಯುವಂಥದ್ದು ನಾನು ನೋಡಿಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಮರಗಳನ್ನ ಕಟ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ನಮಗೆ ಅದೆಲ್ಲ ನಮ್ಮ ರಾಂಚಲ್ಲಿ ಬರಲಿ, ನಮ್ಮ ಎಲ್ಲಿ ಬಾರ್ಡ್ರ್ ಹೋಗುತ್ತೆ ಅಥವಾ ಗೇಟ್ ಹೋಗುತ್ತೆ ಅಂಥ ಜಾಗದಲ್ಲಿ ಕಟ್ ಮಾಡ್ಬೋದು, ಅದು ಬಿಟ್ಟು ನಾವು ಒಳಗಡೆ ಇರುವಂಥದ್ದು ಈ ಥರದ್ದೆಲ್ಲ ಕಟ್ ಮಾಡೋದನ್ನು ಅವಾಯ್ಡ್ ಮಾಡುವ ಆದಷ್ಟು. ಸದ್ಯಕ್ಕೆ ನೋಡಿಕೊಂಡ್ರೆ ಇಲ್ಲಿ ಗೇಟ್, ಎಲ್ಲೆಲ್ಲಿ ಗೇಟ್ ಬರುತ್ತೆ, ಎಲ್ಲೆಲ್ಲಿ ಬೇಲಿ ಬರುತ್ತೆ ಅದನ್ನು ಹಾಕ್ತಾ ಇದ್ದಾನೆ. ಎಸ್, ನೋಡುವ ಏನೆಲ್ಲ ಆಗುತ್ತೆ ಇವತ್ತಿನ ಎಪಿಸೋಡಲ್ಲಿ. ಮೇ ಬಿ ನನ್ನ ಪಕ್ಕ ಇವತ್ತಿನ ಎಪಿಸೋಡಲ್ಲಿ ಆಲ್ಮೋಸ್ಟ್ ಕೋಳಿಯ ವಿಚಾರಣೆ ನಾನು ತೆಗಿತಾ ಇದ್ದೇನೆ. ಕೋಳಿ ಮತ್ತು ನಮ್ಮ ಕಿತ್ತೋಗಿರಲ್ಲ, ಕಿತ್ತು ಹಾಕಿರುವಂಥ ಈ ಮನೆಯದ್ದು ಸ್ವಲ್ಪ ಕೆಲಸನ ಫಿನಿಷ್ ಮಾಡಬಹುದು ಇವತ್ತು ನಾವು. ಓಕೆ, ನೋಡುವ ಏನೆಲ್ಲ ಆಗುತ್ತೆ ಅಂತ ನೋಡಬೇಕು. ಅಂತಿಂತೂ ನಮಗೆ ಒಂದು ಕೋಳಿಗೆ ಒಂದು ಕರೆಕ್ಟಾಗಿರೋ ಸೆಟಪನ್ನು ಇವತ್ತು ಫಿನಿಷ್ ಮಾಡಲೇಬೇಕು, ಯಾಕಂದರೆ ನಾವು ಸ್ಟಾರ್ಟಿಂಗ್ ಸ್ಟೇಜಿಂದಲೇ ಮಾಡ್ತಾ ಬಂದರೆ ಏನೂ ಸಮಸ್ಯೆ ಆಗಲ್ಲ. ಮತ್ತು ನಮಗೂ ನೋಡ್ತಾ ಇದ್ರೆ ನಮ್ಮ ಆಚೆ ಕಡೆ ದನದ್ದು ಹಟ್ಟಿ ತುಂಬ ದೊಡ್ಡದಾಯಿತು, ಮತ್ತು ಈಚೆ ಕಡೆ ಹಂದಿ ಹಟ್ಟಿ, ಇವಾಗ ನೆಕ್ಸ್ಟ್ ಹಂದಿ ಹಟ್ಟಿನ ದೊಡ್ಡದು ಮಾಡಲಿಕ್ಕುಂಟು. ಈ ಹಂದಿ ಹಟ್ಟಿ ಕೂಡ ಅಷ್ಟೇ, ನಮಗೆ ಇನ್ನೂ ಮುಂದೆ ಸಮಸ್ಯೆ ಬರಬಹುದು, ಯಾಕಂದರೆ ಹಂದಿ ಒಂದಷ್ಟು ಮರಿ ಇಟ್ಟಿದೆ. ನೋಡ್ತಾ ನಾನು ತೋರಿಸ ನಿಮಗೆ, ಒಂದಷ್ಟು ಮರಿ ಇಟ್ಟಿದೆ, ಇದರಿಂದ ನಮಗೆ ಮುಂದೆ ಹಂದಿ ಜಾಸ್ತಿ ಆಗುತ್ತೆ. ಹಂದಿ ಒಂದೇ ಸಲ ಬೂಮ್ ಅಂತ ಆಗುತ್ತೆ, ಆದ್ದರಿಂದ ನಮಗೂ ಅದು ಕೂಡ ತುಂಬ ಡೇಂಜರಸ್ ಆ್ಯಕ್ಚುಲಿ. ಅದನ್ನು ಕೂಡ ನಾವು ಮತ್ತೆ ಈ ಪ್ರಾಬ್ಲಮ್ಸ್ ಜಾಸ್ತಿ ಆದ ಮೇಲೆ ಸಾಲ್ವ್ ಮಾಡಲಿಕ್ಕಾಗಲ್ಲ.
ಎಸ್. ಇವಾಗ ನಮಗೆ ಇಲ್ಲಿ ಏನು ಫುಡ್ಡು ಮತ್ತು ವಾಟರ್ ಇದನ್ನು ತುಂಬ ಸೆಂಟರಲ್ಲಿ ಹಾಕಿದರೆ ತುಂಬ ಒಳ್ಳೆಯದು. ಐ ಥಿಂಕ್ ನನ್ನ ಪ್ರಕಾರ ಕೋಳಿಗಳು ಜಂಪ್ ಮಾಡೋದು ಮತ್ತು ತಪ್ಪಿಸ್ಕೊಳ್ಳುವಂಥದ್ದು ಮತ್ತು ಒಂದೇ ಕಡೆ ರಾಶಿ ಬೀಳೋದನ್ನು ತಪ್ಪಿಸ್ಬೋದು. ನೋಡಿ, ನಮ್ಗೆ ಹತ್ರ ಫುಡ್ ಎಲ್ಲಿದೆ ನೋಡಿ, ಅಲ್ಲಿ ರಾಶಿ ಬಿತ್ಕೊಂಡು ಅಲ್ಲೇ ನಿದ್ದೆ ಮಾಡಿಕೊಂಡು ಅಲ್ಲೇ ಕಕ್ಕ ಮಾಡಿಕೊಂಡು ಎಲ್ಲ ಅಲ್ಲೇ ಇರುತ್ತೆ. ನಿಜವಾಗಿ ಈ ಸೆಂಟರಲ್ಲಿ ಹಾಕಿದರೆ ಇಲ್ಲೇ ಬಿತ್ಕೊಂಡಿರುತ್ತೆ, ಆವಾಗ ಸುತ್ತಮುತ್ತ ನಾವು ಓಡಾಡೋದಕ್ಕೆ ಎಲ್ಲ ಡಿಸ್ಟರ್ಬ್ ಆಗೋದಿಲ್ಲ. ಒಂದು ಲೆಕ್ಕ ನೋಡಿಕೊಂಡು ನಾವು ಸೆಂಟ್ರಲ್ಲಿ ಹಾಕಬೇಕು ಎಲ್ಲವನ್ನು. ಸದ್ಯಕ್ಕೆ ನಾವು ರೀಸೆಂಟ್ ಆಗಿರುವಂಥ ಎಲ್ಲ ವಿಷಯನ ನಾವು ಸೆಂಟ್ರಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಇದು ಕೂಡ ನೋಡ ಏನಾಗುತ್ತೆ ಅಂತೇಳಿ. ಎಸ್, ನಮಗೆ ಸುಮಾರಷ್ಟು ಕೆಲಸಗಳು ಬಾಕಿ ಉಂಟು, ಅದರಲ್ಲಿ ಇದು ಕೂಡ ಒಂದು. ಆಯಿತಾ, ಯಾಕಂತ ಹೇಳಿದರೆ ನಮಗಿದು ಇನ್ಕಮ್ ಕೊಡುವಂಥ ವಿಚಾರ. ನಾವು ಲಾಸ್ಟ್ ಎಪಿಸೋಡಲ್ಲಿ ಒಂದಷ್ಟು 50,000 ಸಾಲ ತೊಗೊಂಡಿದ್ದೇವೆ, ಇನ್ನು ಅದನ್ನು ತೀರಿಸ್ತಾ ಬರಬೇಕು. ಮಂತ್ಲಿ ಮಂತ್ಲಿ ಬೇರೆ ಕಟ್ಟಾಗ್ತಾ ಹೋಗುತ್ತೆ, ಅದು ಕಟ್ಟಾಗಿ 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 ನಾವು ಇನ್ಕಮ್ ಮಾಡಲಿಲ್ಲ ಅಂತ ಹೇಳಿದರೆ ನಮಗೆ ಲೋನ್ ಕಟ್ಟೋದರಲ್ಲೇ ಫಿನಿಶ್ ಆಗೋಗುತ್ತೆ. ಸದ್ಯಕ್ಕೆ ನಮ್ಮ ಲಾಸ್ಟ್ ಎಪಿಸೋಡಲ್ಲೆಲ್ಲ ಇದ್ದಂಥ ಲೋನೆಲ್ಲ ಕ್ಲಿಯರ್ ಆಗಿರೋದ್ರಿಂದ ನಮಗೆ ಇವಾಗಲೂ ಒಂದು ಧೈರ್ಯ ಇದೆ ಲೋನನ್ನು ಫಿನಿಶ್ ಮಾಡ್ಬೋದು ಅಂತೇಳಿ. ಸದ್ಯಕ್ಕೆ ನೋಡಿ, ಇದು ಕ್ಲೋಸ್ ಇರುವಂಥ ಜಾಗ, ಒಂದು ಟೈಮಲ್ಲಿ ಸಣ್ಣ ಗೂಡಿತ್ತು. ಇವಾಗ ನಾನು ಅದನ್ನು ರಿಮೂವ್ ಮಾಡ್ತಾ ಇದ್ದೇನೆ ಮತ್ತು ಕೋಳಿಗಳಿಗೆ ಓಪನ್ ಸ್ಪೇಸನ್ನು ಕೊಡ್ತಾ ಇದ್ದೆ ನಾನು. ಇವತ್ತಿಂದ ಹೊಸ ಗೂಡು ಲಾಂಚ್ ಇಲ್ಲಿರೋ ಏನು ಇದನ್ನು ಕೂಡ ಕಟ್ ಮಾಡ್ತೇನೆ, ಯಾಕಂದರೆ ಅದು ಇಲ್ಲಿ ಇದ್ದರೆ ಅಲ್ವಾ ಕೂತ್ಕೊಳ್ಳೋದು. ನೋಡಿ, ಇದನ್ನೆಲ್ಲ ತೆಗೆದ್ರೆ ಅದು ಇಲ್ಲಿರೋದೇ ಇಲ್ಲ, ಸೀದು ಹೋಗುತ್ತೆ. ಎಲ್ಲಿ ಫುಡ್ ಉಂಟು ಅಲ್ಲಿ ಹೋಗುತ್ತೆ. ಸದ್ಯಕ್ಕೆ ನೋಡ್ಕೊಂಡು ಎಲ್ಲ ಕೋಳಿಗಳು ಸ್ವಲ್ಪ 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 ಸ್ವಲ್ಪನೇ ಮೂವ್ ಆಗ್ತಾ ಇದೆ. ಮೇ ಬಿ ಎಲ್ಲ ಮೂವ್ ಆಗ್ಬೋದು, ಎಲ್ಲ ತೆಗಿತಾ ಇದೆ ನಾನು. ಒಂದು ಸ್ವಲ್ಪ ಹೊತ್ತಲ್ಲೇ ಕೋಳಿಗಳೆಲ್ಲ ಆಚೆ ಹೋಗುತ್ತೆ. ಆ್ಯಂಡ್ ಆಮೇಲೆ ನಮಗಿಲ್ಲಿ ಜಾಸ್ತಿ ಇರುವಂಥದ್ದು ಬರೀ ಮೊಟ್ಟೆ ಮಾತ್ರ. ಈ ಮೊಟ್ಟೆನ ನಾವು ಕಲೆಕ್ಟ್ ಮಾಡಿ ಮುಂದೆ ನಮಗೆ ಮೊಟ್ಟೆನ ಸೇಲ್ ಮಾಡುವಂಥ ಒಂದು ದಿನ ಬಂದೇ ಬರುತ್ತೆ. ಯಾಕಂತ ಹೇಳಿದರೆ ನಮಗೆ ಜಾಸ್ತಿ ಆಗಿದೆ, ಮೊಟ್ಟೆ ತುಂಬ ಜಾಸ್ತಿ ಆಗಿದೆ. ಇದನ್ನು ನಾವು ಹೀಗೆ ಬಿಟ್ಟರೆ ನಮ್ಮ ಗೇಮ್ ಕ್ರ್ಯಾಶ್ ಆಗ್ತದೆ, ಮತ್ತು ಕ್ರ್ಯಾಶ್ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಮೊಟ್ಟೆಗಳು ಕೂಡ ಅಷ್ಟೇ ತುಂಬ ಟೆಕ್ಸ್ಟರ್ಸನ್ನು ತೊಗೊಳುತ್ತೆ. ನಿಮಗೆ ಎಲ್ಲ ಮರಿಗಳ ಥರ ಅಲ್ಲ, ಮೊಟ್ಟೆಗಳು ಜಾಸ್ತಿ ಬರುತ್ತದೆ ಮತ್ತು ಕೋಳಿ ಕೂಡ ರಾಶಿ ರಾಶಿ ಬೀಳ್ತಾ ಇರುವಂಥದ್ದು. ಇದೊಂದು ನಿಮಗೆ ಈ ಸುತ್ತಮುತ್ತ ಒಂದು ಗ್ಲಿಚ್ಚನ್ನು ಕ್ರಿಯೇಟ್ ಮಾಡುತ್ತೆ, ಅದರಿಂದ ನಿಮಗೆ ಗೇಮ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ನಾವು ಈ ಪ್ರಾಬ್ಲಮನ್ನು ಇಮಿಡಿಯೇಟ್ಲಿ ಪ್ರಾಬ್ಲಮ್ಗೆ ಇಮಿಡಿಯೇಟ್ ಸೊಲ್ಯೂಷನ್ ಹುಡುಕಿಲ್ಲ ಅಂತ ಹೇಳಿದರೆ ನಮ್ಮ ಕಂಪ್ಲೀಟ್ ಫೇಲ್ ಆಗೋದು, ಈ ಯಾವುದೇ ಡೌಟ್ ಇಲ್ಲ, ಕಂಪ್ಲೀಟ್ ಫೇಲ್ ಆಗುತ್ತೆ ನಾವು. ಎಸ್, ಸದ್ಯಕ್ಕೆ ನೋಡಿಕೊಂಡು ಬೇಗ ಬೇಗ ಫಿನಿಶ್ ಮಾಡಬೇಕು, ಆದಷ್ಟು ಬೇಗ ಈ ಕೋಳಿಗಳನ್ನ ಆಚೆ ಮೂವ್ ಮಾಡಬೇಕು, ಮತ್ತು ಗೇಟನ್ನು ಇನ್ನಷ್ಟು ದೊಡ್ಡದು ಮಾಡಬೇಕು. ಮತ್ತು ನೋಡ್ತಾ ಇದ್ರ, ಆ ಗೇಟ್ ಮುಂಚಿನ ಮಾಡಿರುವಂಥದ್ದು ನೆಟ್ಟಾಗಿಲ್ಲ ನೋಡಿ. ಇದನ್ನು ಕಟ್ ಮಾಡಿ ನೀಟಾಗಿ ಕಟ್ ಮಾಡಿ ಲೈನ್ಸನ್ನು ಕರೆಕ್ಟಾಗಿ ಎಳಿಬೇಕು ಇವಾಗ, ಯಾಕಂದರೆ ಇದು ನೆಟ್ಟಾಗಿಲ್ಲ ನೋಡಿ. ಇವಾಗ ಕರೆಕ್ಟ್ ಮಾಡಬೇಕು, ಕೋಳಿಗಳು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಬೇಗ ಬೇಗ ಆಗಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಎಸ್, ಇವಾಗ ಕೋಳಿ ಹೊರಗೆ ಹೋಗಲಿಕ್ಕೆ ರೆಡಿ ಉಂಟು. ನಿಮ್ಗೆ ನಾರ್ಮಲಿ ಎಲ್ಲ ಪ್ರಾಣಿಗಳಿಗೆ ಅಂತಲ್ಲ, ಕೋಳಿ ಸ್ವಲ್ಪ ಸ್ಲೋ ಓಡಾಡುವಂಥದ್ದು ಆಚೆ, ಅದಕ್ಕೆ ಸ್ವಲ್ಪ ಬುದ್ಧಿ ಇಲ್ವಾ ಏನಂತ ಗೊತ್ತಿಲ್ಲ, ಬಟ್ ಓಡಾಡುವಂಥದ್ದು ಸ್ವಲ್ಪ ಲೇಟ್ ನೋಡಿ. ಇವಾಗ ಬಿಟ್ಟದಕ್ಕೆ 3 ಕೋಳಿ ಏನೋ ಆಚೆ ಹೊರಗೆ ಹೋಯ್ತು ಅಷ್ಟೇ. ಇಷ್ಟು ದನ ಆದರೆ ಪಟ್ ಪಟ್ ಪಟ ಹೋಗ್ತಾ ಇತ್ತು, ಹೋಗಿ ಆಚೆ ಎಲ್ಲ ಹೋಗಿ ಏನೆಲ್ಲ ಮಾಡ್ತಾ ಇತ್ತು. ಎಸ್, ಸದ್ಯಕ್ಕೆ ನೋಡಿಕೊಂಡೆ ಈ 3 ಕೋಳಿಗಳನ್ನು ಕೂಡ ಒಳಗಾಗ್ತಾ ಇದ್ದೇನೆ. ಸಿಂಪಲ್, ಇದರಲ್ಲಿ ಏನು ನಮಗೆ ಜಾಸ್ತಿ ಟೆನ್ಷನ್ ಮಾಡೋಂಥ ವಿಚಾರ ಇಲ್ಲ. ಅದರಿಂದ ಆರಾಮಾಗಿ ತೆಗೆಯುವ ದನ ಹಂದಿಗೆ ಮಾತ್ರ ಸಮಸ್ಯೆ, ಅದಕ್ಕೆ ತಲೆ ಜಾಸ್ತಿ ಓಡೋದು, ತಲೆ ಜಾಸ್ತಿ ಓಡಾಡಿ ಅದು ಸೀದಾ ಓಡಾಡೋದು, ಮತ್ತು ಅದನ್ನು ಹುಡುಕಿ ಎಳ್ಕೊಂಡು ಬರೋದೇ ದೊಡ್ಡ ಕೆಲಸ. ಕೋಳಿನೇ ಏನಿಲ್ಲ, ಸೀದಾ ಕತ್ತಲ್ಲಿ ಇಟ್ಕೊಂಡು ಬಂದು ಸೀದಾ ಒಳಗೆ ಹಾಕ್ಬೋದು. ದನ ಹಾಗೆ ಕತ್ತಲ್ಲಿ ಎತ್ಕೊಂಡು ಬರಲಿಕ್ಕೆ ಆಗುತ್ತಾ? ಇಲ್ಲ. ಓಕೆ, ಸದ್ಯಕ್ಕೆ ಅದೆಲ್ಲ ಫಿನಿಶ್ ಆಯಿತು. ಇವಾಗ ನಮ್ಮ ನೆಕ್ಸ್ಟ್ ವಿಷಯ ಬಂದು ಪೇಂಟಿಂಗ್ಸ್. ಈ ಪೇಂಟಿಂಗ್ಸನ್ನು ಎಲ್ಲ ಇವಾಗಲೇ ಮಾಡಿ ಫಿನಿಶ್ ಮಾಡಬೇಕು, ಯಾಕಂದರೆ ಲೇಟ್ ಆದರೆ ನಿಮಗೆ ಅದು ಕೆಲಸ ಹಾಗೆ ಪೆಂಡಿಂಗ್ ಉಳಿಯುತ್ತೆ, ಮತ್ತು ಅದರದ್ದು ಇಲ್ಲ ಇದ್ರದ್ದು ಇಲ್ಲ. ಓಕೆ, ಅಂತಿಂತೂ ನಾವು ಪೇಂಟಿಂಗ್ಸನ್ನು ಕೊಡ್ತಾ ಇದ್ದಾವೆ. ಗೇಟಿಗೆ ಬಂದು ನಾರ್ಮಲಾಗಿ ಡೋರಿಗೆ ಬಂದು ಗೇಟ್ಗೆ ಡೋರ್ ಅದೆಲ್ಲ ಒಂದೇ, ಅದಕ್ಕೆ ಬಂದು ಕೆಂಪು ಕಲರ್ಸ್ ಅಂದರೆ ರೆಡ್ ಕಲರ್, ನಂತರ ಬಂದು ನಿಮಗೆ ವೈಟ್, ನಾರ್ಮಲಾಗಿ ವೈಟ್ ಕೊಡುವಂಥದ್ದು. ಇದಕ್ಕಿಂತ ಮುಂಚೆ ಹೈ ಕೊಟ್ಟಿದ್ದೇವೆ, ಹಾಗೆ ಕಂಟಿನ್ಯೂ ಮಾಡ್ತೇವೆ. ಎಸ್, ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಇಷ್ಟು ಕೆಲಸಗಳು ಮುಗಿಯಿತು. ಆಯಿತಾ, ಕೆಲಸಗಳು ಮುಗಿಯೋದೇ ಇಲ್ಲ ರಾಂಚಲ್ಲಿ ಯಾವತ್ತು. ಎಷ್ಟೇ ದಿನಗಳು ಮುಗಿದೋದ್ರೂ ಕೆಲಸ ಅಂತ ಮಾತ್ರ ಮುಗಿಯೋಲ್ಲ, ನಮಗೆ ಇನ್ನಷ್ಟು ಕೆಲಸಗಳು ಜಾಸ್ತಿ ಉಂಟು. ನಾವು ತುಂಬ ಹಿಂದೆ ಇದ್ದೇವೆ ರಾಂಚಲ್ಲಿ, ಯಾಕೆಂತ ಹೇಳಿದರೆ ನೀವು ನೋಡ್ತಾ ಇದ್ದೀರಾ ನಾವಿನ್ನೂ ಸೆಕೆಂಡ್ ಸ್ಟೇಜು ಅಥವಾ ಥರ್ಡ್ ಸ್ಟೇಜಲ್ಲೇ ಇದ್ದೇವೆ ಅನಿಸುತ್ತೆ. ಯಾಕೆಂದರೆ ಅಂದರೆ 3ನೇ ಸ್ಟೇಜ್ ಅಂತ ಹೇಳಿದರೆ ನಿಮಗೆ 3ನೇ ಐಟಮ್ ಕೋಳಿ ದನ ಮತ್ತು ಬೀಫ್ ಇವಾಗ ಅಲ್ಲಿದ್ದೇವೆ ಸದ್ಯಕ್ಕೆ. ಇನ್ನಷ್ಟು ಸುಮಾರು ವಿಚಾರ ಮಾಡಿಕೊಂಡು ನೋಡಬೇಕು ಏನಾಗುತ್ತೆ ಅಂತೇಳಿ. ಓಕೆ, ಎಲ್ಲ ಕೋಳಿಗಳು ಮೂವ್ ಆಯ್ತಲ್ಲ, ಒಂದು ಮಟ್ಟಿಗೆ ಮೂವ್ ಆಗ್ತಾ ಉಂಟು, ಸ್ವಲ್ಪ ಹೊತ್ತಲ್ಲಿ ಎಲ್ಲ ಮೂವ್ ಆಗ್ಬೋದು ನೋಡಿ. ನಮ್ಮ ಕೋಳಿಗಳು ಪಟ ಮಾಡ್ತಾ ಉಂಟು, ಮತ್ತು ಸ್ವಲ್ಪ ಸ್ವಲ್ಪ ಆಚೆ ಆಚೆ ಹೋಗ್ತಾ ಉಂಟು. ಆ್ಯಂಡ್ ಜೊತೆಗೆ ನಿಮಗೆ ಮೊಟ್ಟೆಗಳು ಹೇಗೆ ಬಿದ್ದಿದೆ, ಎಷ್ಟು ಮೊಟ್ಟೆಗಳು ಬಿದ್ದಿದೆ, ಸಣ್ಣ ಸಣ್ಣ ಮರಿಗಳು ಹೇಗುಂಟು, ತುಂಬ ಗ್ರೌಂಡಲ್ಲಿ ನಾನು ತೋರಿಸ್ತಾ ಇದ್ದೇನೆ. 2-3 ಹುಂಜಗಳು ಒಂದು ಉಂಟು ಅನಿಸುತ್ತೆ, ಆಲ್ಮೋಸ್ಟ್ ಎಲ್ಲ ಹೆಂಟೆಗಳಿರೋದು, ಮೀನ್ಸ್ ಅಲ್ಲ 4 ಹುಂಜನ ಅಂತ, ಒಂದು 4-5 ಎಷ್ಟು ಉಂಟಪ್ಪ ನನಗೆ ನೆನಪಿಲ್ಲ. ಐತೆ ಸುಮಾರು ಟೈಮ್ ಆಯ್ತಲ್ಲ ನಮ್ಮ ಹಾಕಿ ಸ್ಟಾರ್ಟಿಂಗಲ್ಲೇ ಹಾಕಿದ್ದೇವೆ ಇದನ್ನು, ಇದು ರಿಸಲ್ಟ್ ಈಗ ಬರ್ತಾ ಇರೋದು. ಹಾಕಿ ಎಷ್ಟೋ ಸಮಯ ಆಯಿತು, ಹತ್ರ ಏನಿಲ್ಲ ಅಂದರೂ 20 ಡೇಸ್ ಪ್ಲಸ್ ಆಯಿತು, 20 ಗೊತ್ತಾಯ್ತಲ್ಲ, 20 ದಿನಗಳ ಪ್ಲಸ್ ಏನು ಮುಗ್ದಿದೆ.
ಇವಾಗ ಪ್ರೆಸೆಂಟ್ ಬಂದಿದ್ದು 36 ಡೇಸ್ ಯಾವುದು ರಾಂಚಲ್ಲಿ. ನಮ್ಮ ಎಪಿಸೋಡೆಲ್ಲ ನೋಡಿಕೊಂಡು ಇನ್ನೂ ಜಾಸ್ತಿ ದಿನಗಳಿದೆ ನೋಡ್ತಾ ಇದ್ರಲ್ಲ, ಅಷ್ಟು ದಿನಗಳು ಆಗೋಯ್ತು. ಓಕೆ, ಅದೆಲ್ಲ ಫಿನಿಶ್ ಆಗೋಯ್ತು ಕೋಳಿದು. ಇವಾಗ ನಮ್ಮ ಹಳೆ ಮನೆ ಅಂದರೆ ಈ ಸಣ್ಣ ಮನೆಗೆ ಒಂದು ರ್ಯಾಂಪ್ ಮಾಡಬೇಕು. ರ್ಯಾಂಪ್ ಅಂದರೆ ಆಚೆ ಓಡಾಡೋದಕ್ಕೆ ಬೇಕಾಗುತ್ತೆ, ಮತ್ತು ನಾವು ಏನು ಕಡ್ದಾಕಿರುವಂಥ ಗೋಡೆನ ಕರೆಕ್ಟಾಗಿ ನೀಟಾಗಿ ಮಾಡಬೇಕು, ಅದಕ್ಕೊಂದು ಶೇಪ್ ಕೊಡಬೇಕು. ಇಲ್ಲೊಂದು ಶೇಪ್, ಇಲ್ಲೊಂದು ಬ್ಲಾಕು, ಇಲ್ಲೊಂದು ಬ್ಲಾಕು, ಈ ಥರ ಎಲ್ಲ ಮಾಡಬೇಕು ಕರೆಕ್ಟಾಗಿ. ಆ್ಯಂಡ್ ಸದ್ಯಕ್ಕೆ ಈ ಟೆಂಪ್ರವರಿ ಮನೆಯನ್ನು ನಾವು ಡೆಮೊಲಿಷ್ ಮಾಡ್ತೇವೆ ಸದ್ಯದಲ್ಲಿ. ಅಂದರೆ ಇದೊಂದು ಜಸ್ಟ್ ಸ್ಟೋರ್ ರೂಮ್ ಥರ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಅಂದರೆ ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಪ್ಲ್ಯಾನಿಂಗು, ನಮ್ಮ ದೊಡ್ಡದು ಮನೆ ಪ್ಲ್ಯಾನಿಂಗ್ ಇದೆ. ದೊಡ್ಡದು ಮನೆ ಮೀನ್ಸ್ ಅದರಲ್ಲಿ ಪಾರ್ಕಿಂಗ್, ಎಲ್ಲ ವೆಹಿಕಲ್ಸ್ಗೆಲ್ಲ ನಿಲ್ಲಿಸೋದಕ್ಕೆ. ಇಲ್ಲಿ ಈಗ ನಿಲ್ಲಿಸಿರುವಂಥದ್ದು ಅಡ್ಡಾದಿಡ್ಡಿ ಎಲ್ಲ ಸಮಸ್ಯೆ ಆಗುತ್ತೆ. ಅದು ಮುಂದೆ ಹೀಗೆ ಹೋಗ್ತಾ ಇದ್ರೆ ಕಷ್ಟ ಆಗುತ್ತೆ. ಎಸ್, ನೋಡುವ, ಇದನ್ನೆಲ್ಲ ಫಿನಿಷ್ ಮಾಡಬೇಕು ಬೇಗ ಬೇಗ. ಯಾಕಂದರೆ ರಾಂಚಲ್ಲಿ ಎಷ್ಟು ಮಾಡಿದರೂ ಮುಗಿಯುವಂಥದ್ದು ಕೆಲಸನೇ ಇಲ್ಲ. ಮುಗಿ ದಿನಾಲು ಇದ್ದಾರೆ, ದಿನಾಲು ಇದ್ದೇ ಇರುತ್ತೆ ಏನಾದರೂ ಒಂದು ಕೆಲಸ. ಯಾಕಂದರೆ ಇದು ಸಿಮ್ಯುಲೇಷನ್ಸ್ ಗೇಮ್ಸ್ ಅಲ್ಲ, ಅದರಿಂದ. ಓಕೆ, ಇದಕ್ಕೆ ಪೇಂಟ್ ಕಿಟ್ ಎಲ್ಲ ಕೊಡಬೇಕು. ಸದ್ಯಕ್ಕೆ ಪ್ಲ್ಯಾಂಕ್ಸ್ಗಳನ್ನ ಹುಡುಕಿ ತಂದು ಹಾಕ್ತಾಯಿದ್ದಾನೆ. ಇಲ್ಲಿ ಯಾವುದೇ ರೀತಿಯ ಗ್ಲಾಸ್ ಸೆಟಪನ್ನು ಮಾಡಲಿಕ್ಕೆ ಆಗಲ್ಲ ಅಂದ್ಕೊಳ್ತೀನಿ. ಇಲ್ಲಾಂದರೆ ವಾಲ್ ಥರ ಒಂದು ಮಾಡ್ಬೋದಿತ್ತು ನಾವು. ಈ ವಾಲ್ ಥರ ಮಾಡಿದರೆ ಅಡ್ಡ ಬರುತ್ತೆ ಅಂತ ಹೇಳಿ ನಾನು ಈ ವಾಲನ್ನು, ಈ ವಾಲಿನ ಒಂದು ಪ್ಲ್ಯಾನಿಂಗನ್ನು ಕಟ್ ಮಾಡಿದ್ದೇನೆ. ಓಕೆ, ಈ ಕೋಳಿದ ಗೂಡು ನಾವು ಲಾಸ್ಟ್ ಟೈಮೇ ಸ್ವಲ್ಪ ಕ್ರಾಸ್ ಆಗಿ ಮಾಡಿದ್ದು. ಈ ಕ್ರಾಸ್ ಆಗಿ ಮಾಡಿರೋದ್ರಿಂದ ಇವಾಗ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನು ಕ್ರಾಸನ್ನು ಬಿಟ್ಟು ನಾವು ಮುಂದೆ ಹೋಗೋದಕ್ಕಾಗಲ್ಲ, ಗೊತ್ತಾಯ್ತಾ. ಎಲ್ಲ ಒಂದೇ ಲೆಕ್ಕಿದ್ರೆ ಚೆನ್ನಾಗಿರೋದಿತ್ತು, ಬಟ್ ಆ ರೀತಿ ಇಲ್ಲ. ಅದು ಈ ಕೋಳಿಗೂಡು ಬೇರೆ ಸ್ಟೈಲಲ್ಲಿ ಉಂಟು, ಮತ್ತು ದನದ್ದು ಬೇರೆ ಆ್ಯಂಗಲಲ್ಲಿ ಉಂಟು. ಅಂದರೆ ಸ್ಟೈಲ್ ಅಲ್ಲ, ಆ್ಯಂಗಲ್ ಬೇರೆ ಬೇರೆ ಉಂಟು. ಓಕೆ, ನೋ ಪ್ರಾಬ್ಲಮ್. ಎಲ್ಲ ಪೇಂಟ್ಸನ್ನು ಕೊಡ್ತಾ ಇದ್ದಾನೆ. ಈ ಸ್ಟೆಪ್ಸ್ಗೆ ಲಾಸ್ಟ್ ಟೈಮ್ ಡಾರ್ಕ್ ಪೇಂಟ್ ಇತ್ತು, ಬಟ್ ಇವಾಗ ಅದನ್ನು ತೆಗಿತಾ ಇದ್ದಾನೆ. ಯಾಕಂತೇಳಿದರೆ ನಿಮಗೆ ನನ್ನ ಪ್ರಕಾರ ನೋಡಿಕೊಂಡ್ರೆ ಈ ಡಾರ್ಕ್ ಪೇಂಟಲ್ಲಿ ಅಷ್ಟೊಂದು ಕರೆಕ್ಟಾಗಿ ಕಾಣ್ತಾ ಇರೋದಿಲ್ಲ, ನಮಗೆ ಸ್ಟೆಪ್ ಎಲ್ಲಿದ್ದ ಗೊತ್ತಾಗೋದಿಲ್ಲ, ಈ ಥರ ಸುಮಾರು ಸಮಸ್ಯೆಗಳು ಉಂಟು. ಅದಕ್ಕೋಸ್ಕರ ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಮ ಎಲ್ಲ ಕೆಲಸಗಳು, ಇವತ್ತಿನ ಕೆಲಸ ಮುಗೀತು. ಆಯಿತಾ, ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಈ ಕೋಳಿ ವಿಚಾರನ ಬಿಟ್ಟು ನಾವು ನೆಕ್ಸ್ಟ್ ಇನ್ನಷ್ಟು ಕೆಲವೊಂದು ವಿಚಾರಗಳನ್ನ ನಾವು ಫೋಕಸ್ ಮಾಡಲಿಕ್ಕುಂಟು. ಕೃಷಿ ಬಗ್ಗೆ ನಾನು ಇನ್ನೂ ಮಾಡಿಲ್ಲ, ಅದು ಏನು ಆಗ್ತಾ ಇದೆ ಅಂತ ನೋಡಬೇಕು. ಯಾಕಂದರೆ ಅಲ್ಲಿ ಕರೆಕ್ಟಾಗಿ ನೀರು ಬೀಳ್ತಾ ಇದೆಯಾ ಇಲ್ವ ಎಲ್ಲ ನೋಡಬೇಕು. ಜೊತೆಗೆ ಇಲ್ಲಿ ಇನ್ನಷ್ಟು ಕೆಲಸ ಬಾಕಿ ಉಂಟು ಮನೆಯದು. ಈ ಮನೆದನ್ನು ಫಸ್ಟ್ ಸ್ವಲ್ಪ ಕ್ಲಿಯರ್ ಮಾಡಿ ನಂತರ ಹೋಗುವ. ಇವಾಗ ಸದ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ, ಇನ್ನೊಂದು ಎಪಿಸೋಡಲ್ಲಿ ಬರ್ತೇನೆ. ಲೈಟ್ಸ್ ಕಿಸ್ ಎಲ್ಲ ಹಾಕಿದ್ದೇನೆ, ಇನ್ನೂ ಸ್ವಲ್ಪ ಕೆಲಸನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಫಿನಿಷ್ ಮಾಡುವ. ಸಿಗೋಣ ಅಲ್ಲಿವರೆಗೆ. ಬಾಯ್ ಬಾಯ್, ಟೇಕ್ ಕೇರ್.